ಇದನ್ನು ನೀವು ಫೋಕಸ್ ಮಾಡಿ ಪ್ಲೀಸ್ ನೋಡಿ. ಇದು ನೋಡಿ ಇಲ್ಲಿ ಸುತ್ತಾಡ್ತದಲ್ಲ, ಇಲ್ಲಿ ಕಾಣ್ ಚಿಕ್ಕ ಮರಿ, ಚಿಕ್ಕ ಮರಿ ತರ ಸುತ್ತಾಡ್ತದೆ ಈ ಹುಳ. ಹುಳ ನೋಡಿ ಇದು 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 ಟಿಪಿಕಲಿ ಈಡಿಸ್. ಇದು ಡೆಂಗೂಲ ಉಂಟ, ಅನಫಿಲಿಸ್ ಉಂಟ, ನಾನು ಡಾಕ್ಟರ್ ನವೀನ್ ಚಂದ್ರ ಅಂತೇಳಿ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ. ಈಗ ಕೋವಿಡ್ ಜೊತೆ ಜೊತೆಗೆ ಮಳೆ ಬಂದು ಹೋದ ತಕ್ಷಣ ಕೋವಿಡ್ ಕೂಡ ಇರ್ತದೆ, ಅದರ ಒಟ್ಟಿಗೆ ಡೆಂಗು ಮಲೇರಿಯಾದಂಥ ರೋಗಗಳು ಕೂಡ ಜಾಸ್ತಿ ಆಗ್ತದೆ. ಮುಖ್ಯವಾಗಿ ಡೆಂಗು ಬೇಗ ಜಾಸ್ತಿ ಆಗ್ತದೆ, ಹಾಗೂ ಈ ಪುತ್ತೂರು ಪರಿಸರದಲ್ಲಿ ಕಳೆದ ಒಂದು ದಶಕದಿಂದ ಕೂಡ ಮತ್ತೆ ಮತ್ತೆ ಡೆಂಗು ಬರ್ತಾನೆ ಇರ್ತದೆ. ಈಗ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಡೆಂಗು ಬರಲಿಕ್ಕೆ ತೋಟಗಳಲ್ಲಿರುವಂಥ ಈ ರಬ್ಬರ್ ಇದ್ದು ಚಿಪ್ಪು ಏನಿರ್ತದೆ ಅದಿರ್ಬೋದು, ತೋಟದಲ್ಲಿರುವ ಹಾಳೆಗಳಿರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಅಥವಾ ಜೇನುಗೂಡಿನ ಅಡಿಯಲ್ಲಿರುವ ಪ್ಲೇಟ್ ಇರ್ಬೋದು, ಮನೆಯಲ್ಲಿ ಈ ರೀತಿ ಇಟ್ಟಂಥ ನೀರಿನ ಸಂಗ್ರಹಗಳು, ಅದು ಮನೆಯ ಮೇಲಿನ ಟ್ಯಾಂಕಿನಿಂದ ಹಿಡಿದು ಮನೆ ಎದುರುಗಡೆ ನೀರು ಸಂಗ್ರಹ ಮಾಡು, ಯಾವುದು ಎಲ್ಲಿ ಕೂಡ ನೀವು ಸ್ವಚ್ಛ ನಿಂತ ನೀರನ್ನು ನಿಲ್ಲಿಕ್ಕೆ ಬಿಟ್ಟರೆ ಅದರಲ್ಲಿ ಸೊಳ್ಳೆ ಮೊಟ್ಟೆ ಇರ್ತದೆ. ಸೊಳ್ಳೆ ಮೊಟ್ಟೆ ಇಟ್ಟು 10 ದಿವಸದ ಒಳಗೆ ಅದು ಪುನಃ ಸೊಳ್ಳೆಯಾಗಿ ಹಾರಿ ಹೋಗ್ತದೆ. ಒಂದು ಒಬ್ಬನಿಗೆ ಆ ಊರಲ್ಲಿ ಒಬ್ಬನಿಗೆ ಡೆಂಗು ಇದ್ರೆ ಅವನಿಗೆ ಆ ಸೊಳ್ಳೆ ಕಚ್ಚಿದ್ರೆ 1 ವಾರದ ಒಳಗೆ ಅವನಿಗೆ ಇನ್ನೊಂದನಿಗೆ ಜ್ವರ ಬರ್ತದೆ, ಡೆಂಗು ಹರಡ್ತದೆ. ಅದೇ ರೀತಿ ಮಲೇರಿಯಾ, ಸೊ ಮತ್ತೆ ಚಿಕನ್ ಗುನ್ಯ ಕೂಡ ಬರುವ ಸಾಧ್ಯತೆ ತುಂಬಾನೇ ಇರ್ತದೆ. ಯಾಕಂದ್ರೆ ಜನರು ಮೊದಲನೇದಾಗಿ ಈ ಬಗ್ಗೆ ಯೋಚಿಸಬೇಕು, ತಮ್ಮ ಮನೆಗಳಲ್ಲಿ ನೀರು ಸಂಗ್ರಹಗಳನ್ನು ಇದ್ದಲ್ಲಿ ಅದನ್ನು ಸರಿಯಾಗಿ ಮುಚ್ಚಿಡಬೇಕು. ಅದು ಮುಚ್ಚಲಿಕ್ಕೆ ಮುಚ್ಚಳ ಇಲ್ಲದಿದ್ರೆ ಒಂದು ಬಟ್ಟೆಯನ್ನಾದರೂ ಕಟ್ಟಿ ಬಂದ್ ಮಾಡಿರ್ಬೇಕು. ಇಂಥ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಅಥವಾ ಚಿಕ್ಕ ಪುಟ್ಟ ಒಂದು ವಿಷಯಗಳ ಬಗ್ಗೆ ಗಮನ ವಹಿಸಿದ್ರೆ ನಾವು ಡೆಂಗುವನ್ನು ನಮ್ಮ ಊರಿಂದಲೇ ಹೊಡೆದೋಡಿಸ್ಬೋದು. ಖಂಡಿತ, ತಾವು ಹೇಳಿದ್ದು ಸತ್ಯ ವಿಷಯ. ಈಗ ಕೊರೋನಾ ಕೊರೋನಾ ಅಂತ ಹೇಳಿಬಿಟ್ಟು ಬೇರೆ ರೋಗಗಳಾದ ಡೆಂಗು ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗುನ್ಯ ಇರ್ಬೋದು, ಅಥವಾ ಬೇರೆ ರೋಗಗಳಾದ TB, ಇಲಿ ಜ್ವರ, ಅಥವಾ ಬೇರೆ ಮತ್ತೆ ಮತ್ತೆ ಬೇರೆ ಕಾಯಿಲೆಗಳಿದೆ, ಹಳದಿ ಕಾಮಾಲೆ ಇರ್ತದೆ, ಟೈಫಾಯ್ಡ್ ಇರ್ತದೆ, ಎಲ್ಲವನ್ನು ಮರೆತು ಬಿಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ, ಕೋವಿಡ್ ಬಗ್ಗೆ ಅತಿ ಅಗತ್ಯವಾದ ಜಾಗ್ರತೆ ಬೇಕೇ ಬೇಕು. ಮಾಸ್ಕ್ ಧರಿಸಬೇಕು, ಹಾಗೂ ಸಾಮಾಜಿಕ ಡಿಸ್ಟೆನ್ಸ್ ಅನ್ನು ಕೂಡ, ಅಥವಾ ಫಿಸಿಕಲ್ ಡಿಸ್ಟೆನ್ಸ್ ಅನ್ನು ಇಡಬೇಕು, ಕೈಕಾಲು ತೊಳಿಬೇಕು. ಒಟ್ಟಿಗೆ ಈ ಇಷ್ಟು ವರ್ಷದಿಂದ ನಾವು ನೋಡ್ತಾ ಬಂದಂಥ ಡೆಂಗು ಬಗ್ಗೆ ಕೂಡ ಯೋಚಿಸಬೇಕು. ಡೆಂಗು ಬಾರದ ರೀತಿಯಲ್ಲಿ ಮುಚ್ಚಿಡುವುದು ಅತಿ ಅಗತ್ಯ. ಸ್ವಚ್ಛ ನಿಂತ ನೀರನ್ನು ಮುಚ್ಚಿಡಬೇಕು. ಮನೆಯಲ್ಲಿ ಎಲ್ಲ ನೀರು ನಿಲ್ತಾ ಇದ್ರೆ ಅದು ನಿಲ್ಲದ ರೀತಿಯಲ್ಲಿ ಅದಕ್ಕೆ ಬೇಕಾದ ಜಾಗರೂಕತೆಯನ್ನು ಮಾಡಬೇಕು. ಈ ಪರಿಸರದಲ್ಲೆಲ್ಲ ಕೊರೋನಾ ಕೇಸ್ ಎಲ್ಲ ಹೇಗಿದೆ ಸರ್? ಈಗ ಇಲ್ಲಿ ಕೊರೋನಾ ಏನಾಗ್ತದೆ ನೋಡಿ, ಕೊರೋನಾ ಕೇಸ್ ಅಲ್ಲಿ ಜ್ವರದ ಪ್ರಕರಣ, ಎಲ್ಲ ಶೀತ ಜ್ವರದ ಪ್ರಕರಣಗಳನ್ನು ಟೆಸ್ಟ್ ಮಾಡಲಾಗ್ತದೆ. ಟೆಸ್ಟ್ ಮಾಡಿ ಅದರಲ್ಲಿ ಪಾಸಿಟಿವ್ ಬಂದರೆ ಅವರ ಮನೆಯಲ್ಲಿ ಬೇರೆ ಯಾರೆಲ್ಲ ಪ್ರೈಮರಿ ಇರ್ತಾರೆ, ಅಂದರೆ ಒಂದು ಮನೆಯಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದರೆ ಮತ್ತೆ ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲವನ್ನು ಟೆಸ್ಟ್ ಮಾಡಿ ನೋಡ್ತೇವೆ. ಅವರಲ್ಲಿ ಪಾಸಿಟಿವ್ ಬಂದರೆ ಮತ್ತೆ ಅವರಿಗೆ ಕೂಡ ನಿಗಾ ವಹಿಸ್ತೇವೆ. ಯಾರಿಗೆಲ್ಲ ಪಾಸಿಟಿವ್ ಇರ್ತದೆ ಅವರ ಬಗ್ಗೆ ಸರಿಯಾದ ನಿಗಾ ವಹಿಸಿ, ಅವರಿಗೆ ಅಗತ್ಯ ಬಿದ್ದರೆ, ಯಾರಿಗೆಲ್ಲ ಅಗತ್ಯ ಇರ್ತದೆ ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಥವಾ ಹೋಮ್ ಐಸೋಲೇಷನ್ ಮಾಡ್ತಾರೆ. ಹೆಚ್ಚಾಗಿ ಕ್ಯಾಟಗರಿ ಬಿ ಮತ್ತು ಎ ಮತ್ತು ಬಿಯನ್ನು, ಅಂದರೆ ಯಾರು ತೊಂದರೆಯಲ್ಲಿರ್ತಾರೆ ಅವರನ್ನು CCC ಕೇರ್ ಸೆಂಟರ್ ಅಥವಾ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲುಗೊಳಿಸ್ಬೋದು.